స్వామి అయ్యప్ప శరణం 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 అయ్యప్ప ಏತಕ್ಕೆ ನಿನ್ನ ಕಾಣುವ ಹಂಬಲ ತುಂಬುವೆಯೋ ಕರೆದುಕೊ ಸನ್ನಿಧಿಗೆ ಸ್ವಾಮಿ ಕರೆದುಕೊ ಸನ್ನಿಧಿಗೆ ಸುಮ್ಮನೆ ಏತಕ್ಕೆ ನಿನ್ನ ಕಾಣುವ ಹಂಬಲ ತುಂಬುವೆಯೋ ಕರೆದುಕೊ ಸನ್ನಿಧಿಗೆ ಸ್ವಾಮಿ ಕರೆದುಕೊ ಸನ್ನಿಧಿಗೆ ನೆಮ್ಮದಿಯಿಲ್ಲದೆ ನೊಂದಿರುವ ಮನಕ್ಕೆ ಸುಖವನ್ನು ಕಾಣದೆ ನೆಮ್ಮದಿಯಿಲ್ಲದೆ ನೊಂದಿರುವ ಮನಕ್ಕೆ ಶಾಂತಿಯ ನೀಡಲು ವೇದನ ನೀಗಲು ಕರೆದುಕೊ ಸನ್ನಿಧಿಗೆ ನನ್ನ ಕರೆದುಕೊ ಸನ್ನಿಧಿಗೆ ಸುಮ್ಮನೆ ಏತಕ್ಕೆ ನಿನ್ನ ಕಾಣುವ ಹಂಬಲ ತುಂಬುವೆಯೋ ಕರೆದುಕೊ ಸನ್ನಿಧಿಗೆ ಸ್ವಾಮಿ ಕರೆದುಕೊ ಸನ್ನಿಧಿಗೆ ಕಡಲಿನ ನೀರನ್ನು ಕುಡಿದರೆ ದಾಹವು ತೀರುವುದುಂಟೇನು ಕಡಲಿನ ನೀರನ್ನು ಕುಡಿದರೆ ದಾಹವು ತೀರುವುದುಂಟೇನು ಈ ಸಂಸಾರದ ಸಾಗರದಲ್ಲಿ ಅರುಷವು ಉಂಟೇನು ಈ ಸಂಸಾರದ ಸಾಗರದಲ್ಲಿ ಅರುಷವು ಉಂಟೇನು ಅರುಷವು ಉಂಟೇನು ಸುಮ್ಮನೆ ಏತಕ್ಕೆ ನಿನ್ನ ಕಾಣುವ ಹಂಬಲ ತುಂಬುವೆಯೋ ಕರೆದುಕೊ ಸನ್ನಿಧಿಗೆ ಸ್ವಾಮಿ ಕರೆದುಕೊ ಸನ್ನಿಧಿಗೆ ಅಯ್ಯಪ್ಪ ಶರಣಂ ಶರಣಂ ಅಯ್ಯಪ್ಪ ಅಯ್ಯಪ್ಪ ಶರಣಂ ಶರಣಂ ಅಯ್ಯಪ್ಪ ಎತ್ತವರನ್ನ ಬಿಟ್ಟರು ಎಂದೋ ತಬ್ಬಲಿಯಾಗಿರುವೆ ಹೆತ್ತವರನ್ನ ಬಿಟ್ಟರು ಎಂದೋ ತಬ್ಬಲಿಯಾಗಿರುವೆ ಕರುಣೆಯ ತೋರದ ನೀ ಕೈ ಬಿಟ್ಟರೆ ಯಾರಲ್ಲಿ ಮೊರೆ ಇಡುವೆ ನಾನು ಯಾರಲ್ಲಿ ಮೊರೆ ಇಡುವೆ ಸಂಘ ಶ್ರವಣ ಮಾಡ್ತಾ ಇದ್ವಿ ಖಂಡಿತಮ್ಮ ಆದ್ರೆ ಅದಕ್ಕೂ ಮುನ್ನ ಎಲ್ಲರ ಕಿವಿ ನೆಟ್ಟಗಾಗಿದೆ ಯಾಕೆಂದ್ರೆ ಸ್ವಾಮಿ ವಿವೇಕಾನಂದರ ಜಯಂತಿ ಉತ್ಸವನ ಒಂದು ವಾರದ ಮುಂಚೆ ಹೇಳ್ಬಿಟ್ನಲ್ಲ ಯಾಕೆಂದ್ರೆ ಪ್ರತಿಯೊಬ್ಬ ಯುವಕರಿಗೂ ಸ್ವಾಮಿ ವಿವೇಕಾನಂದರು ಒಂದು ವಿಶೇಷವಾದಂತಹ ನುಡಿಮುತ್ತನ್ನು ಹೇಳಿದ್ದಾರೆ ಅಸಾಧ್ಯವಾದ ಯಾವುದೂ ಇಲ್ಲ ಎಲ್ಲವೂ ಸಾಧ್ಯ ಹಾಗೆ ಜೀವನದಲ್ಲಿ ಇದು ಕೊನೆ ಅಂತ ಅಂದ್ಕೊಳ್ಬಾರ್ದು ನಾವು ಯಾವತ್ತೂ ಕೊನೆ ನಮ್ಮ ಕೈಲಿ ಆಗೋದಿಲ್ಲ ನಾವು ಇದನ್ನು ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ ಅಥವಾ ಇದು ನಮಗೆ ಬಹಳ ದೂರ ಇದು ಬಹಳ ಕಷ್ಟಕರ ಅಂತ ನಾವು ಯಾವತ್ತು ಅಂದ್ಕೊಳ್ತೀವೋ ಅವತ್ತು ಕಡೆ ದಿನ ಅಂತ ಪ್ರತಿಯೊಬ್ಬ ಯುವಕರು ಸಹಿತ ಅರ್ಥ ಮಾಡ್ಕೊಂಡು ಬದುಕಬೇಕಾಗಿರ್ತಕ್ಕಂಥದ್ದು ಮಾಡಬೇಕಾಗಿರ್ತಕ್ಕಂಥದ್ದು ತಮ್ಮ ಕಡೆ ದಿನದವರೆಗೂ ಶ್ರಮ ಅಂತಕ್ಕಂಥದ್ದು ಕ್ರಮಬದ್ಧವಾಗಿ ನಾವು ಕಾರ್ಯಕ್ರಮವನ್ನು ಕೆಲಸವನ್ನು ಮಾಡಿದ್ರೆ ಎಂಥ ಅಸಾಧ್ಯವಾದಾದರೂ ಅದು ಸಾಧನೆ ಮಾಡ್ಬೋದು ಇಂಥ ವಿಶೇಷವಾಗಿರ್ತಕ್ಕಂಥ ಸಂದೇಶಗಳನ್ನು ಕೊಟ್ಟಿರ್ತಕ್ಕಂಥ ಸ್ವಾಮಿ ವಿವೇಕಾನಂದರ ಬರೋ ಗುರುವಾರ 19ನೇ ತಾರೀಕು ಜಯಂತಿ ಉತ್ಸವ ಇದೆ ಇದು ಬಹಳ ಅದ್ಧೂರಿತವಾಗಿ ನಡೆಯುವಂಥದ್ದು ಅವತ್ತಿನ ದಿವಸ ನಮ್ಮ ವಾಹಿನಿಯಲ್ಲೂ ಸಹಿತ ಅವ್ರ ಬಗ್ಗೆ ನಾವು ಸಾಕಷ್ಟು ಮಾತಾಡುವಂಥದ್ದಿದೆ ಯಾಕೆಂದರೆ ಅವರ ಬಾಲ್ಯದಲ್ಲೇ ಅವರ ಸಾಧನೆ ಅಷ್ಟಿಷ್ಟಲ್ಲ ನಮ್ಮ ಭಗವದ್ಗೀತೆಯ ಗ್ರಂಥವನ್ನು ಎಲ್ಲ ಗ್ರಂಥಗಳು ಎಲ್ಲ ಧರ್ಮಗಳನ್ನು ಹೊರುವ ಶಕ್ತಿ ಇದೆ ಅಂತ ತೋರಿಸಿದಂಥ ಮಹಾಂಚೇತನ ಒಂದು ಸಭೆ ಸಮಾರಂಭದಲ್ಲಿ ಅಕ್ಕ ತಂಗಿಯರೆ ಅಣ್ಣ ತಮ್ಮಂದಿರೆ ಅಂತ ಹೇಳಿ ಎಲ್ಲರನ್ನು ಎಲ್ಲರ ಮನಸ್ಸನ್ನು ಸಹಿತ ಸೂರೆಗೊಂಡಂತಹ ಮನಸ್ಥಿತಿ
ಒಟ್ಟಾರೆ ಹೇಳಬೇಕಂದ್ರೆ ಪ್ರೀತಿ ವಿಶ್ವಾಸ ಬಂಧು ಬಾಂಧವ್ಯ ಆ ಜ್ಞಾನ ಎಂಬತಕ್ಕಂಥದ್ದು ಬಹುಶಃ ಅಪರೂಪವಾದಂತಹ ಮಾಣಿಕ್ಯಗಳು ಸಿಗುತ್ತೆ ಭೂಮಿಯಲ್ಲಿ ಹುಟ್ಟುಕೊಳ್ಳುತ್ತೆ ಅಥವಾ ಒಂದು ವಿಶೇಷವಾಗಿರ್ತಕ್ಕಂಥ ಮಾಣಿಕ್ಯಗಳಿದೆ ಅಂದರೆ ಇಂತಹ ಮುತ್ತು ಮಾಣಿಕ್ಯಗಳೇ ಇರಬೇಕು. ಇದನ್ನು ಭಗವಂತನೇ ಸೃಷ್ಟಿಸತಕ್ಕಂಥದ್ದು, ಸಾಮಾನ್ಯರ ಕೈಲಾಗುವಂಥದ್ದಲ್ಲ. ಹಾಗಾಗಿ ಆ ಜ್ಞಾನಚಕ್ಷುವಿಗೆ ಆ ಜ್ಞಾನಕ್ಕೆ ನಾವು ಪ್ರತಿಯೊಬ್ಬರು ಸಹಿತ ತಲೆ ಬಗ್ಗಿಸಲೇಬೇಕು, ಅವರ ಆಶೀರ್ವಾದ ಪಡೀಬೇಕು. ಒಳ್ಳೆಯದಾಗಲಿ. ಇನ್ನು ಇವತ್ತು ಭಾಳ ವಿಶೇಷವಾಗಿರ್ತಕ್ಕಂಥ ದಿನ, ಶ್ರೀ ದುರ್ಮುಖಿ ನಾಮ ಸಂವತ್ಸರ ದಕ್ಷಿಣಾಯಿನಿ ಹೇಮಂತ ಋತು ಪುಷ್ಯಮಾಸ ಶುಕ್ಲಪಕ್ಷ 12/1/2017 ಗುರುವಾರ. ಗುರುವಾರ ಪೌರ್ಣಮಿ ಬಂತು ಅಂದರೆ ಗುರುಗಳು ಯಾಕೋ ತಂತ್ರಸಾರವನ್ನು ಹೇಳ್ಕೊಳ್ಳಿಲ್ವಲ್ಲ, ಯಾವುದೂ ಗಿಡಮೂಲಿಕೆಗಳ ಬಗ್ಗೆ ಏನು ಮಾತಾಡ್ತಿಲ್ವಲ್ಲ ಅಂತ ನಿಮ್ಮ ಮನಸ್ಸಲ್ಲಿರ್ಬೋದು. ಖಂಡಿತವಾಗಲೂ ಯಾವುದೇ ವನಸಿರಿಗಳನ್ನು ಗುರುವಾರ ಹುಣ್ಣಿಮೆ ಬಂತು ಅಂದರೆ ಪ್ರತಿಯೊಂದು ವನಸಿರಿಗಳಿಗೂ ಸಹಿತ ಶಕ್ತಿ ಇರುತ್ತೆ. ಸಣ್ಣದಾದಂಥ ಒಂದು ಗರ್ಕೆ, ಗರ್ಕೆ ಅಮೃತಕ್ಕೆ ಸಮಾನ ಅಂತ ಹೇಳಿದೆ. ತುಳಸಿ ಇವತ್ತು ನಿಜಕ್ಕೂ ದಿವ್ಯ ಔಷಧಿ. ಹಾಗೆ ಯಾವುದೇ ಒಂದು ವನಸಿರಿಗಳಾದರೂ ಪೌರ್ಣಮಿ ಗುರುವಾರ ಬಂತು ಅಂದರೆ ಅದಕ್ಕೆ ಸಾಕಷ್ಟು ಶಕ್ತಿ ಇರುತ್ತೆ. ಅದರಲ್ಲೂ ಇದು ಪುಷ್ಯಮಾಸ, ಪುಷ್ಯ ನಕ್ಷತ್ರವಲ್ಲ. ಆದರೆ ಇವತ್ತು ಪುನರ್ವಸು ನಕ್ಷತ್ರ ಇದೆ, ಮಹಾನಕ್ಷತ್ರ. ಜೊತೆಗೆ ಇವತ್ತು ಬನದ ಹುಣ್ಣಿಮೆ, ತಾಯಿ ಬನಶಂಕರಮ್ಮನವರ ರಥೋತ್ಸವ ಕಾಲ. ಬನಶಂಕರಮ್ಮನವರ ರಥೋತ್ಸವ ಆದ್ದರಿಂದ ಬಹಳ ಅದ್ಧೂರಿಯುತವಾಗಿ ನಡೆಯುವಂತಹ ರಥೋತ್ಸವ. ಇವತ್ತು ಬಾದಾಮಿ ಕ್ಷೇತ್ರದಲ್ಲಿ ಜನಸಾಗರ ಹಬ್ಬ, ತಡಿಲಿಕ್ಕಾಗುವುದಿಲ್ಲ, ಮರಳು ಹಾಕಿದ್ರೆ ತಳಗೆ ಬೀಳೋದಿಲ್ಲ, ಅಷ್ಟು ಜನ ಅಲ್ಲಿ. ಅದೇ ಪ್ರಕಾರವಾಗಿ ಬಾದಾಮಿಯಿಂದ, ಅಂದರೆ ಬಾದಾಮಿ ಕ್ಷೇತ್ರದಿಂದ ಆಗಮಿಸಿರ್ತಕ್ಕಂಥ ತಾಯಿ ಸುಮಾರು 100 ವರ್ಷಗಳ ಹಿಂದೆ ಎತ್ತಿನಗಾಡಿನಲ್ಲಿ ಬೆಂಗಳೂರಿಗೆ ಬಂದಳು. ಎತ್ತಿನಗಾಡಿಯಲ್ಲಿ ಬೆಂಗಳೂರಿಗೆ ಬಂದು ಬೆಂಗಳೂರಿನಲ್ಲಿ ನೆಲೆ ನಿಂತು ಇವತ್ತಿನ ದಿವಸ ಕರ್ನಾಟಕದಾದ್ಯಂತ, ಕರ್ನಾಟಕದ ರಾಜ್ಯದಾದ್ಯಂತ, ರಾಜ್ಯ ಹೊರ ರಾಜ್ಯಗಳು ಸಹಿತ ಭಕ್ತರನ್ನು ಇಟ್ಕೊಂಡು, ಭಕ್ತರ ಆಕರ್ಷಿತರಾಗಿ ಅವರ ಭಕ್ತರ ಬೇಡಿಕೆಗಳನ್ನು ಶೀಘ್ರವಾಗಿ ಈಡೇರಿಸ್ತಿರ್ತಕ್ಕಂಥ ಒಂದು ಚೈತನ್ಯ ಶಕ್ತಿಯಾಗಿ ಬೆಂಗಳೂರಿನ ಬನಶಂಕರಿ ಆಸ್ಥಾನದಲ್ಲೂ ಅಮ್ಮನವರು ರಾಜಿಸ್ತಾ ಇದ್ದಾರೆ. ಅಂತಹ ತಾಯಿಯ ಜಾತ್ರಾ ಮಹೋತ್ಸವ, ರಥೋತ್ಸವ ಇವತ್ತು. ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಬನದ ಹುಣ್ಣಿಮೆ. ಹಾಗೆ ಹುಣ್ಣಿಮೆ ಎಂದಾಗ ಸತ್ಯನಾರಾಯಣ ಸ್ವಾಮಿ ಪೂಜೆಯು ಅಷ್ಟೇ ವಿಶೇಷ. ಬನ್ನಿ, ಅಂತಹ ತಾಯಿಯ ವಿಶೇಷವಾಗಿರ್ತಕ್ಕಂಥ ತಾಯಿಯ ದರ್ಶನ ಮಾಡಿ ಬರೋಣ, ತಾಯಿ ಬನಶಂಕರಮ್ಮನವರ ಆಶೀರ್ವಾದ ಪಡೆಯೋಣ. ಅದರಲ್ಲೂ ಇವತ್ತಿನ ವಿಶೇಷವಾಗಿರ್ತಕ್ಕಂತಹ ತಾಯಿ ಬನಶಂಕರಿಯ ರಥೋತ್ಸವ, ಪ್ರತಿಯೊಬ್ಬರೂ ತಾಯಿಯ ದರ್ಶನ ಮಾಡಿ ಅಮ್ಮನವರ ಸಾನ್ನಿಧ್ಯ, ತಾಯಿಯ ದರ್ಶನ ಮಾಡತಕ್ಕಂಥದ್ದು ಯೋಗಫಲವೇ ಸರಿ. ಭಗವತಿ ಶ್ರೀರಾಜರಾಜೇಶ್ವರಿ ನಮಃ.